हाय हेलो नमस्ते ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ದೀರಾ ದಿಪ್ಪು ಸೋನೋ ಎಜುಕೇ YouTube ಚಾನೆಲ್ ಪಿ ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಸದ್ದಿಲ್ಲದೆ ಸಿದ್ಧಗೊಳ್ತಾ ಇದೆ ಕಣ್ರಿ ಪಿ ಡಿ ಒ ನೇಮಕಾತಿಯ ಅಧಿಸೂಚನೆ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಏನು ಕರಿತೀವಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯ ವಿಧಾನವನ್ನು ನಿಗದಿಪಡಿಸಿದಂತಹ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಹಾಗಾದರೆ ಯಾವಾಗ ನೇಮಕಾತಿ ಪ್ರಕ್ರಿಯೆಗಳು ಶುರುವಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಕೊಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ನಿಮಗೆ ತಪ್ಪದೆ ಬರುತ್ತೆ ಕರ್ನಾಟಕ ಸರ್ಕಾರದ ನಡವಳಿಗಳು ಅಂದರೆ ಗೌರ್ನಮೆಂಟ್ ಆಫ್ ಕರ್ನಾಟಕ ಸರ್ಕ್ಯುಲರ್ ಆಗಿರುತ್ತೆ ಎಷ್ಟೋ ಅಭ್ಯರ್ಥಿಗಳು ಪಿ ಡಿ ಓಗೂ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ಗಾಗಿ ಕಾಯ್ತಾ ಇದ್ರಿ ನಿಮಗೆ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ನೋಡಿ ಕೆಲವೊಂದಿಷ್ಟು ಚೇಂಜಸ್ ಆಗಿದೆ ಆರ್ ಡಿ ಪಿ ಆರ್ ರೂಲ್ಸ್ ಆ್ಯಂಡ್ ಸಿ ಎಂಡ್ ಆರ್ ರೂಲ್ಸ್ ಪ್ರಕಾರ ಇಲ್ಲಿ ಹಿರಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಮಗೆ ಕಾಮನ್ ಏನು ಪಿ ಡಿ ಒ ಅಂತ ಕರಿತಿದ್ದೆ ಅಲ್ಲಿ ಸೀನಿಯರ್ ಪಿ ಡಿ ಒ ಕೂಡ ಆಗಿರುವಂಥದ್ದು ನೇಮ್ ಕೂಡ ಚೇಂಜ್ ಮಾಡಲಾಗಿದೆ ಸೊ ಎಷ್ಟು ಹುದ್ದೆಗಳು ಖಾಲಿ ಇದೆ ಹಾಗಾದರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಲ್ಲಿ ಮಂಜೂರಾಗಿರುವಂಥ ಹುದ್ದೆಗಳನ್ನು ನೋಡೋದಾದ್ರೆ ಆರು ಸಾವಿರದ ಇಪ್ಪತ್ತೊಂದು ಹುದ್ದೆಗಳಾಗಿರುತ್ತೆ ಸೊ ಇಲ್ಲಿ ಈ ಆರು ಸಾವಿರದ ಇಪ್ಪತ್ತೊಂದು ಹುದ್ದೆಗೂ ನೇಮಕಾತಿ ನಡೆಯುತ್ತಾ ನೋಡಿ ಇದನ್ನು ಯಾವ ರೀತಿಯಾಗಿ ಫಗೆಟ್ ಮಾಡಿ ಬೈಫಗೆಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಸಾವಿರದ ಐನೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳನ್ನು ವೇತನ ಶ್ರೇಣಿ ನಲ್ವತ್ತು ಸಾವಿರದಿಂದ ಒಂಬೈನೂರು ಎಪ್ಪತ್ತೆಂಟು ಸಾವಿರದ ಐನೂರು ತನಕ ಮಾಡಿ ಇದನ್ನು ಹಿರಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಮಾಡಲಾಗಿದೆ ಓಕೆನಾ ಆರು ಸಾವಿರದ ಇಪ್ಪತ್ತೊಂದು ಹುದ್ದೆಗಳನ್ನು ಇದರಲ್ಲಿ ಇಷ್ಟು ದಿನ ಇದು ಹಿರಿಯ ಪಂಚಾಯತ್ ಅಭಿವೃದ್ಧಿ ಏನು ಸೀನಿಯರ್ ಪಿ ಡಿ ಒ ಅಂತ ಕರಿತೀವಿ ಇದು ಗ್ರೂಪ್ ಸಿ ಆಗಿತ್ತು ಇವಾಗ ಇದು ಗ್ರೂಪ್ ಬಿ ಆಗಿರುತ್ತೆ ಇದರಲ್ಲಿ ಹದಿನೈದು ನೂರು ಹುದ್ದೆಗಳನ್ನು ಸೀನಿಯರ್ ಪಿ ಡಿ ಒಗೆ ಮೀಸಲಿರಿಸಿದ್ದಾರೆ ಆ್ಯಂಡ್ ನೇಮ್ ಕೂಡ ಚೇಂಜ್ ಮಾಡಲಾಗಿದೆ ಇನ್ನು ಉಳಿದಂಥ ನಾಲ್ಕು ಸಾವಿರದ ಐನೂರ ಇಪ್ಪತ್ತೊಂದು ಹುದ್ದೆಗಳು ನಾರ್ಮಲ್ ಏನು ಪಿ ಒ ಅಂತ ಕರಿತಿದ್ವಿ ಅದು ಅದು ಆಲ್ರೆಡಿ ಗ್ರೂಪ್ ಸಿನೇ ಇತ್ತು ಈಗೂ ಕೂಡ ಗ್ರೂಪ್ ಸಿನಲ್ಲೇ ವೃಂದದಲ್ಲಿಯೇ ಮುಂದುವರಿಸಲಾಗಿದೆ ಸ್ಯಾಲ್ರಿಯನ್ನು ಹೇಳಿದರೆ ಮೂವತ್ತೇಳು ಸಾವಿರದ ಒಂಬೈನೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತರ ತನಕ ಸಿಗುವಂಥದ್ದು ಓಕೆನಾ ಸೊ ಹಿರಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಕಾರ್ಯವಿಧಾನವನ್ನು ಪ್ರತ್ಯೇಕವಾಗಿ ಹೊರಡಿಸುವುದಾಗಿ ತಿಳಿಸಲಾಗಿದೆ ಸೊ ಈ ಎರಡೂ ರಿಕ್ರೂಟ್ಮೆಂಟ್ ಏನು ಜಾಬ್ಗಳು ಏನಿದೆ ಹಿರಿಯ ಪಂಚಾಯತ್ ಸೀನಿಯರ್ ಪಿ ಡಿಒ ಮತ್ತು ಪಿ ಡಿಒ ಎರಡಕ್ಕೂ ಕೂಡ ಸೊ ಪ್ರೋಸೆಸ್ಗಳು ಸಪ್ರೇಟ್ ಆಗಿರುತ್ತೆ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಪ್ರತ್ಯೇಕವಾಗಿ ಹೊರಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಯಾವ ರೀತಿಯಾಗಿ ಮಾಡಿದ್ದಾರೆ ನೋಡೋಣ ಬನ್ನಿ ನೋಡಿ ಇಲ್ಲಿ ಹೇಳ್ತಾ ಇದ್ರೆ ಹಿರಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದು ಗ್ರೂಪ್ ಬಿ ವೃಂದ ಆಗಿರುತ್ತೆ ಹದಿನೈದನೂರು ಹುದ್ದೆ ಖಾಲಿ ಇದೆ ಅಂತ ಹೇಳಿದ್ವಿ ಹಾಗಾದ್ರೆ ಹದಿನೈದನೂರು ಹುದ್ದೆ ನೀವು ಅಪ್ಲೈ ಮಾಡ್ಬೋದಾ ನೋ ಇದು ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಬಂದ್ಬಿಟ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬೃಂದದಿಂದ ಬಡ್ತಿ ಮೂಲಕ ಆಗಿರುವಂಥದ್ದು ಅಂದರೆ ನೀವು ಆಲ್ರೆಡಿ ಪಿ ಡಿ ಒ ಆಗಿ ವರ್ಕ್ ಮಾಡಿದ್ದೀರಾ ಐದು ವರ್ಷಕ್ಕಿಂತ ಜಾಸ್ತಿ ವರ್ಕ್ ಮಾಡಿದ್ದೀರಾ ಸಪೋಸ್ ಅಂಥವ್ರು ಸಿಗಲಿಲ್ಲ ಅಂದ್ರಾಗೆ ಅಟ್ಲೀಸ್ಟ್ ಮೂರು ವರ್ಷಕ್ಕಿಂತ ಜಾಸ್ತಿ ವರ್ಕ್ ಮಾಡೋ ಎಕ್ಸ್ಪೀರಿಯೆನ್ಸ್ ನನ್ನಲ್ಲಿ ಇದೆ ಮಾಡಿದ್ದೀನಿ ಅನ್ನುವಂಥವ್ರು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಇದಕ್ಕೆ ಹಿರಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಸ ಸ್ಯಾಲ್ರಿಯನ್ನು ನೋಡ್ತಾ ಇದ್ದರೆ ನಲ್ವತ್ತು ಸಾವಿರದಿಂದ ಒಂಬೈನೂರಿಂದ ಎಪ್ಪತ್ತೆಂಟು ಸಾವಿರದಿಂದ ಇನ್ನೂರು ರೂಪಾಯಿ ಇರುತ್ತೆ ಇನ್ನು ಹಾಗಾದರೆ ಪಿ ಡಿ ಹೇಗೆ ನೋಡಿ ಇವಾಗ ಬರ್ತೀನಿ ಪಾಯಿಂಟ್ಗೆ ನೀವೆಲ್ಲ ವೆಯ್ಟ್ ಮಾಡ್ತಾ ಇರೋದು ಪಿ ಡಿ ಒ ನೋಟಿಫಿಕೇಷನ್ ಸೊ ನಾಲ್ಕು ಸಾವಿರದ ಐನೂರ ಇಪ್ಪತ್ತೊಂದು ಹುದ್ದೆ ಇದೆ ನಿಮಗೆ ನೆನಪಿರುವುದು ನ್ಯೂಸ್ ಪೇಪರ್ನೆಲ್ಲೆಲ್ಲ ಬಂದಿತ್ತು ಐನೂರ ಎಪ್ಪತ್ತು ಸಮಥಿಂಗ್ ಹುದ್ದೆಗಳಿಗೆ ಪಿ ಡಿ ಒ ಕಾಲ್ಫರ್ ಆಗುತ್ತೆ ಅಂತಂದು ಹಾಗಾದರೆ ಅಲ್ಲ ಅಂತಂದರೆ ಇಷ್ಟಕ್ಕೂ ಮಾಡ್ತಾರ ನೋಟಿಫಿಕೇಷನ್ನು ಇಷ್ಟಕ್ಕೂ ಮಾಡಲ್ಲ ಇದನ್ನು ಯಾವ ರೀತಿಯಾಗಿ ಮಾಡಿದರೆ ನೋಡಿ ಅರವತ್ತೈದು ಪರ್ಸೆಂಟ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅರವತ್ತೈದು ಪರ್ಸೆಂಟ್ ಅಂದರೆ ನಾಲ್ಕು ಸಾವಿರದ ಐನೂರ ಇಪ್ಪತ್ತೊಂದಕ್ಕೆ ಅರವತ್ತು ಐದು ಪರ್ಸೆಂಟ್ನಷ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಸೆಲೆಕ್ಟ್ ಆಗ್ತೀರಾ ಸಮಥಿಂಗ್ ಎರಡು ಸಾವಿರದ ಒಂಬೈನೂರು ಚಿಲ್ಲರೇನೋ ಆಗ್ಬೋದು ಇನ್ನು ರಿಮೇನಿಂಗ್ ಮೂವತ್ತೈದು ಪರ್ಸೆಂಟ್ ಉಳಿಯುತ್ತಲ್ವಾ ಅದನ್ನು ಬಂದುಬಿಟ್ಟು ಮುಂಬಡ್ತಿಯ ಮುಖಾಂತರ ಫಿಲ್ ಮಾಡ್ಕೊಳ್ತಾರೆ ಹಾಗಾದರೆ ಅಟ್ಲೀಸ್ಟ್ ಎರಡು ಸಾವಿರದ ಒಂಬೈನೂರಕ್ಕಾದರೂ ತಗೋಬೋದಾ ಹೇಗೆ ನಮ್ಮ ಕ್ವಾಲಿಫಿಕೇಷನ್ನು ಅಂತ ನೋಡೋದಾದರೆ ನೋಡಿ ನಿಮ್ಮದು ಡಿಗ್ರಿ ಆಗಿರಬೇಕಾಗಿರುತ್ತೆ ಮೆಡಿಕಲ್ ಇಂಜಿನಿಯರಿಂಗ್ ವಾಟ್ ಎವರ್ ಇಟ್ ಈಸ್ ತತ್ಸಮಾನ ವಿದ್ಯಾರ್ಹತೆ ಅಂತ ಹೇಳಿದ್ದಾರೆ ಬ್ಯಾಚುಲರ್ ಡಿಗ್ರಿ ಎನಿ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಡಿಗ್ರಿಯನ್ನು ಪಡೆದಿದ್ದೀರಾ ಅನ್ನುವಂಥವರು ಈ ಪಿ ಡಿ ಒಗೆ ಅಪ್ಲೈ ಮಾಡ್ಬೋದು ಸ್ಯಾಲ್ರಿ ಕೂಡ ಎಪ್ಪತ್ತು ಸಾವಿರದ ತನಕ ಇರುತ್ತೆ ಇದನ್ನು ನೇರ ನೇಮಕಾತಿಯ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾರೆ ಸೊ ಓಕೆನಾ ಅರವತ್ತೈದು ಪರ್ಸೆಂಟ್ ಮಾತ್ರ ಎಕ್ಸಾಮ್ ನಡೆಸಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ನೇರ ನೇಮಕಾತಿ ಅಂದ ತಕ್ಷಣ ಡೈರೆಕ್ಟ್ ಎಕ್ಸಾಮ್ ಇಲ್ದೇ ತೊಗೊಂಡ್ಬಿಡ್ತಾರ ಅಂತ ಕೇಳಕ್ಕೆ ಹೋಗಬೇಡಿ ಆ್ಯಕ್ಚುಲಿ ಇದಕ್ಕೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಓಕೆ ಪೇಪರ್ ಒನ್ ಪೇಪರ್ ಟು ಅಂತ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನವರು ಈ ಒಂದು ಎಕ್ಸಾಮ್ ಕಂಡೆಕ್ಟ್ ಮಾಡಿ ನಿಮ್ಮನ್ನ ಸೆಲೆಕ್ಟ್ ಮಾಡಿಕೊಳ್ತಾರೆ ಎರಡು ಪೇಪರ್ ಇರುತ್ತೆ ಓಕೆನಾ ಸೊ ಇನ್ನು ಥರ್ಟಿ ಫೈವ್ ಪರ್ಸೆಂಟ್ ಅಂದಲ್ಲ ಅವ್ರು ಹೇಗೆ ಸೆಲೆಕ್ಟ್ ಆಗ್ತಾರೆ ಅಂತ ನೋಡೋದಾದ್ರೆ ಈಗ ಆಲ್ರೆಡಿ ಅವರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಹಾಯಕ ಗ್ರೇಡ್ ಒನ್ ವೃಂದದಿಂದ ಬಡ್ತಿ ಮೂಲಕ ಈಗ ಆಲ್ರೆಡಿ ವರ್ಕ್ ಮಾಡಿರ್ತಾರೆ ಅವರಿಗೆ ಒಂದು ಐದು ವರ್ಷಕ್ಕಿಂತ ಹೆಚ್ಚಿನ ಅನುಭವ ಇದೆ ಅಂಥವರು ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮೂರು ವರ್ಷಕ್ಕಿಂತ ಹೆಚ್ಚಿನ ಅನುಭವ ಇರುವಂಥ ಅರ್ಹ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಮೂವತ್ತೈದು ಪರ್ಸೆಂಟ್ ಓಕೆ ಸೊ ಹಾಗಾದರೆ ಅಟ್ಲೀಸ್ಟ್ ಎರಡು ಸಾವಿರದ ಏನು ಒಂಬೈನೂರು ಸಮಥಿಂಗ್ ಉಳಿತಲ್ವ ಅಲ್ವಾ ಈ ಅರವತ್ತೈದು ಪರ್ಸೆಂಟ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟಕ್ಕಾದರೂ ಮಾಡ್ತಾರಾ ನೋ ಅದು ಮಾಡಲ್ಲ ಸೊ ಏನು ಐನೂರ ಎಪ್ಪತ್ತು ಅಂತ ನಮ್ಮ ನ್ಯೂಸ್ ಪೇಪರಲ್ಲಿತ್ತು ಸೊ ಫೈವ್ ಹಂಡ್ರೆಡ್ ಆ್ಯಂಡ್ ಪ್ಲಸ್ ನೋಟಿಫೈ ಆಗುತ್ತೆ ಸಪೋಸ್ ಸರ್ಕಾರ ಡಿಸೈಡ್ ಮಾಡಿದರೆ ಥೌಸಂಡ್ಗಾದರೂ ಮಾಡ್ಬೋದು ಓಕೆನಾ ಅಷ್ಟು ವೇಕೆನ್ಸಿ ತುಂಬ್ಕೊಳಲ್ಲ ಒಂದೇ ಸರಿಗೇನೆ ಸೊ ಈ ರೀತಿಯಾಗಿ ಅವರು ಸ್ವಲ್ಪ ಸ್ವಲ್ಪವಾಗಿ ತೊಗೊಳ್ತಾರೆ ಅಟ್ಲೀಸ್ಟ್ ಥೌಸಂಡ್ ಪೋಸ್ಟ್ಗಾದರೂ ಸೊ ಈ ಥೌಸಂಡ್ ಪೋಸ್ಟಿಗಾದರೂ ಎಲೆಕ್ಷನ್ ಆದಮೇಲೆ ನಿಮಗೆ ಎಕ್ಸಾಮ್ ನಡೆಸ್ತಾರೆ ಹಾಗಾಗಿ ಯಾರೆಲ್ಲ ಪಿ ಡಿ ಒ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರಿ ನಿಮಗೆ ಒಳ್ಳೆಯ ಅವಕಾಶ ಸೊ ಎಲೆಕ್ಷನ್ಸ್ ಆದಮೇಲೆ ಇದರ ಅಫಿಷಿಯಲ್ ನೋಟಿಫಿಕೇಷನನ್ನು ಬಿಡುವ ಚಾನ್ಸಸ್ ತುಂಬಾ ಇದೆ ಎಲ್ಲರೂ ನಿಮ್ಮ ಕಾಂಪಿಟೇಟಿವ್ ಪ್ರಿಪ್ರೇಷನನ್ನು ಚುರುಕಾಗಿಸ್ಕೊಳ್ಳಿ ತಯಾರಿಯನ್ನು ಜೊತೆಯಾಗಿಟ್ಕೊಳ್ಳಿ ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ಲರಿಗೂ